ನಾಗೇಶ ಈ ಥರ ಆಗಿ ಏನೋ ಮಾಡೋದು ನಂಗೆ ಯಾಕೆ ಇಷ್ಟ ಇಲ್ಲ ಹೋಗೋಕೆ ಅಂತ ನಾಗೇಶ ಒಂದು ಮಾತಂದ ಇಲ್ಲಮ್ಮಾ ನೀವು ಹೋಗಿ ಮಮ್ಮ ನೀವು ಹೇಳ್ತೀನಿ ಇಲ್ಲಿ ಹೋಗಿ ಇಲ್ಲಿ ಪರಿಸ್ಥಿತಿನ ಅಲ್ಲಿ ಹೋಗಿ ತಿಳಿಸಿದ್ರೆ ಏನು ತೊಂದರೆ ಆಗಲ್ಲ ನಾವು ಬಂದುಬಿಡ್ತೀವಿ ಬೇಗ ನಾನು ಇರ್ತೀನಿ ಅಪ್ಪ ಅಜ್ಜಿ ಜೊತೆ ನೀವು ಹೋಗಿ ಮಮ್ಮ ಅಂತ ನೋಡೋಣ ಬಿಡಪ್ಪ ಹೊರಡೋದು ಫಿಕ್ಸ್ ಆಗಿ ಮತ್ತೆ ಕ್ಯಾನ್ಸಲ್ ಆಯಿತು ಅವರು ಯಾರೋ ಬಂದು ಅವ್ರ ಕಡೆಯವರು ಒಂದು ಇಲ್ಲ ಇಲ್ಲ ಒಂದೆಲ್ಲಮ್ಮ ಡಿಸ್ಕಸ್ ಮಾಡಿ ಒಂದು ತ್ರೀ ಫೋರ್ ಡೇಸಲ್ಲಿ ಎಲ್ಲರೂ ಒಟ್ಟಿಗೆ ಕಳಿಸ್ಕೊಟ್ಬಿಡೋಣ ಅನ್ನೋ ಥರದಲ್ಲಿ ಮಾತು ಬಂತು ಎಸ್ ಆಯಿತು ಅದಕ್ಕೂ ನಾವು ರೆಡಿಯಾದ್ವಿ ಅದು ಏನೇ ಗೊತ್ತಿಲ್ಲ ಈ ಮನುಷ್ಯನಿಗೆ ವೀರಪ್ಪನಿಗೆ ಇಲ್ಲ ಇಲ್ಲ ನೀವು ಹೋಗಬೇಕು ನೀವು ಹೋಗಲೇಬೇಕು ಅಂತ ಹಠ ಮಾಡಿದ ಆತ ಹ್ಞೂ ಹೋಗಿ ಅಲ್ಲಿ ಇಲ್ಲಿ ವಿಷಯನ ಎಸ್ ಎಮ್ ಕೃಷ್ಣ ಸಾಹೇಬ್ರ ಹತ್ರ ನೀವು ಮಾತಾಡಿ ಏನು ತೊಂದರೆ ಇಲ್ಲ ಅಂತ ಹೇಳಿ ನಾನು ಆಮೇಲೆ ಇವ್ರನ್ನ ಕಳಿಸ್ತೀನಿ ಏನು ನೀವು ಯೋಚನೆ ಮಾಡೋದೇ ಬೇಡ ಅನ್ನೋ ಥರದಲ್ಲಿ ನನ್ನ ಬೈ ಫೋರ್ಸು ನನ್ನ ಅವರು ಅಲ್ಲಿಂದ ಕಳಿಸ್ಕೊಟ್ಟಿದ್ದ ನನ್ನ ಪ್ರೆಷರ್ ಇತ್ತ ಇಲ್ಲ ಆ ಥರ ಯಾರು ಯಾರು ಪಾಪ ಅಲ್ಲಿ ಬಂದವರು ಕೂಡ ಯಾರೂ ನನ್ನ ಈಗ ಎರಡು ಮಾರನಾಗ್ಬೋದು ಸುಕುಮಾರನಾಗ್ಬೋದು ಗೋಪಾಲ್ ಆಗ್ಬೋದು ಯಾರೂ ನನ್ನ ಪ್ರೆಝರ್ ಅಂತೂ ಮಾಡಿಲ್ಲ ಅಂದರೆ ಈಗ ಅವ್ರು ಕಳಿಸ್ತಾ ಇದ್ದಾನೆ ನೀವು ಬನ್ನಿ ನಮ್ಮ ಜೊತೆಯಲ್ಲಿ ಅಷ್ಟೇ ಅಂತ ಅವರು ಹೇಳಿ ನನ್ನ ಕರ್ಕೊಂಡ್ಬಂದರು ಯಾವ ರೀತಿ ಹೊರಡ್ತೀನಿ ತುಂಬ ಕಷ್ಟದಲ್ಲೇ ಹೊರಟೆ ನಾನು ಒಂದು ಏನೋ ಹೇಳ್ತಾರಲ್ಲ ಮನಸು ನಾನು ಮನಸ್ಸಲ್ಲಿ ನೀನಪ್ಪ ನಾನು ಹೋಗ್ತಾ ಇದ್ದೀನಿ ಯಜಮಾನನ್ ಬಿಟ್ಬಿಟ್ಟು ಹೋಗ್ತಾಯಿದ್ದೆನಲ್ಲ ಅಂತ ಒಂದು ಭಾರಿ ಕಷ್ಟ ಪರಿಸ್ಥಿತಿರೇ ನನ್ನ ನನ್ನ ಅಲ್ಲಿಂದ ಹೊರಟಿದ್ದು ನಾನು ಅವತ್ತು ಹೆಚ್ಚು ಕಮ್ಮಿ ಸಾಯಂಕಾಲ ಅಲ್ಲಿಂದ ಹೊರಡುವಾಗ ಸಾಯಂಕಾಲ ಒಂದು ಐದು ಗಂಟೆ ಸಮಯ ಇರ್ಬೋದು ಐದು ಗಂಟೆ ಸಮಯ ಸಾಯಂಕಾಲ ಸು ಅವರು ಜೊತೆಯಲ್ಲಿ ಒಂದು ಮೂರು ಜನ ನಮ್ಮನ್ನು ಒಂದು ಒಂದು ಹತ್ತು ಕಿಲೋಮೀಟ್ರ್ವರೆಗೆ ನಡ್ಕೊಂಬಂದು ನಮ್ಮನ್ನು ಒಂದು ಜಾಗದ ಸೇರಿಸ್ಬಿಟ್ಟು ಅವರು ವಾಪಸ್ ಹೋದರು ನಾವು ಮತ್ತೆ ನೈಟು ಒಂದು ಎಂಟು ಎಂಟು ಎಂಟೂವರೆವರೆಗೂ ನಡ್ಕೊಂಡು ಒಂದು ಜಾಗಕ್ಕೆ ಬಂದ್ವಿ ಅಲ್ಲಿಂದ ಅಲ್ಲಿ ಕಾರ್ ಇತ್ತು ಆ ಕಾರಲ್ಲಿ ನನ್ನ ಈ ರೋಡಿಗೆ ಕರ್ಕೊಂಡು ಹೋದ್ರು ಸಂಜೆ ಎಷ್ಟೊತ್ತು ಹೊರಟಿದ್ದು ಒಂದು ಐದು ಗಂಟೆ ಇರ್ಬೋದು ಐದು ಗಂಟೆ ಎಂಟು ಗಂಟೆಗೆ ನೀವು ಒಂದು ಕಡೆಗೆ ಬಂದ್ವಿ ಅವ್ರು ಬಿಟ್ಬಿಟ್ಟು ನಮ್ಮನ್ನ ಅವರು ಹೊಟ್ಟೋದ್ರು ನಮ್ಮ ಜೊತೆ ನಮ್ಮ ಅವ್ರ ಅವ್ನ ಅಕ್ಸಿಡೆಂಟ್ಗಳಿದ್ರಲ್ಲ ಅವರು ಬಂದು ಒಟ್ಟೋದ್ರು ನಾವು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದೀವಿ ಸ್ವಲ್ಪ ಎಷ್ಟತ್ತು ಒಂದು ಒಂದು ಅರ್ಧ ಗಂಟೆ ಮಾಡಿರ್ಬೋದು ಅಷ್ಟೇ 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 ಲೆಕ್ಕಕ್ಕೆ ಕರ್ನಾಟಕ ಇದೀವಿ ಅಲ್ಲಿಂದ ನಮಗೆ ಗೊತ್ತಿಲ್ಲ ನಮಗೆ ಒಂಥರ ಬ್ಲೈಂಡೇ ಅದು ನಮ್ಗೆ ಅಲ್ಲಿ ಏನಿದೆ ಅದು ಯಾವ ಜಾಗ ಏನು ನಮ್ಗೆ ಏನೂ ಗೊತ್ತಾಗ್ತಿರಲಿಲ್ಲ ಅಲ್ಲಿಂದ ಅವರು ಕಾರಲ್ಲಿ ನನ್ನ ಕೂರಿಸ್ಕೊಂಡು ಈ ರೋಡ್ಗೆ ಕರ್ಕೊಂಡ್ಬಂದರು ಓಕೆ ತಮಿಳ್ನಾಡು ಹ್ಞೂ ಈ ರೋಡುಗೆ ಕರ್ಕೊಂಬಂದು ಅಲ್ಲಿ ಒಬ್ಬರು ಮನೆಯಲ್ಲಿ ಅಲ್ಲಿ ಊಟ ಎಲ್ಲ ಇತ್ತು ಊಟ ಎಲ್ಲ ಮಾಡಿ ಅಲ್ಲಿಗೆ ಇವರೆಲ್ಲ ಬಂದಿದ್ದರು ಆ ಮನೆಗೆ ಬಾನು ಓಕೆ ಬಾನು ಮತ್ತು ಇನ್ನೊಬ್ರು ರಾಮ್ಕುಮಾರ್ ಅಂತ ಅಲ್ಲಿದ್ದರು ಆ ಮನೇಲಿದ್ದರು ಅವ್ರ ಜೊತೆಲಿ ನನ್ನ ಬೆಂಗಳೂರಿಗೆ ಕಳಿಸ್ಕೊಟ್ರು ಓಕೆ ಹ್ಞೂ ಆದರೆ ಲೈಟು ನೀವು ಈ ರೋಡಲ್ಲಿ ಉಳ್ಕೊಂಡಿದ್ರಿ ಉಳ್ಕೊಂಡು ಸ್ಟೇ ಮಾಡಲಿಲ್ಲ ಹೋಗಿ ಊಟ ಮಾಡಿಕೊಂಡು ಊಟ ಕೊಟ್ಟರು ಊಟ ತಿಂದುಬಿಟ್ಟು ನಾನು ನೈಟ್ ನೈಟೇ ವಾಪಸ್ಸು ಬೆಂಗಳೂರಿಗೆ ಅವ್ರ ಅವ್ರ ರಾಮ್ಕುಮಾರ್ ಮತ್ತು ಅವರು ನನ್ನ ಕರ್ಕೊಂಡ್ಬಂದರು ನೈಟ್ ಜರ್ನಿ ಮಾಡಿ ಬೆಳಗ್ಗೆ ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ ನಾನು ಬೆಳಗಿನ ಜಾವ ಬಂದೆ ಅಂತ ಕಾಣುತ್ತೆ ಒಂದು ಐದೂವರೆ ಆರು ಗಂಟೆಗೆ ಬಂದೆ ಮನೆಗೆ ಅಮ್ಮನ ಮನೆಗೆ ಅಸಲಿ ಪೊಲೀಸು ಅದು ಪೊಲೀಸಲ್ಲಿ ಅಲ್ಲಿ ಇದ್ದರು ಅಲ್ಲಿ ಪೊಲೀಸ್ ಆಲ್ರೆಡಿ ಇತ್ತು ಅಲ್ಲಿ ಪೊಲೀಸ್ ಇತ್ತು ಈ ರೋಡಲ್ಲಿ ಈ ರೋಡಲ್ಲಿ ಇರಲಿಲ್ಲ ನಾವು ಬರೋವ್ರಿಗೆ ನೋ ಪಾಲಿಸ್ ಯಾರಿಲ್ಲ ಇವರು ಮಾತ್ರ ಅವ್ರು ಯಾರಿಗೂ ಇನ್ಫಾರ್ಮೇಷನು ಕೊಟ್ಟಿಲ್ಲ ಫಸ್ಟ್ ಆ್ಯಕ್ಚುಲಿ ಅವರು ಫೋನ್ ಮಾಡಿ ಕರುಣಾನಿಧಿ ಅವರಿಗೆ ಮಾತಾಡಿದ್ರಂತೆ ಯಾರು ಅಲ್ಲಿ ಅವರೇ ಅಲ್ಲಿ ಸಂಬಂಧಪಟ್ಟವರು ಈ ಥರ ಒಬ್ಬರನ್ನ ಬಿಟ್ಟಿದ್ದಾನೆ ಕರ್ಕೊಂಬರ್ತಾಯಿದ್ದೀವಿ ನಾವು ಚೆನ್ನೈಗೆ ಕರ್ಕೊಂಬರ್ಬೇಕಾ ಏನು ಮಾಡಬೇಕು ಅಂತ ಅಲ್ಲಿಂದ ಅವ್ರಿಗೇನು ಮೆಸೇಜ್ ಬಂತ ಗೊತ್ತಿಲ್ಲ ಅವ್ರು ಹೇಳಿದ್ರು ನನಗಿಲ್ಲ ಇಲ್ಲ ಬೆಂಗಳೂರಿಗೆ ಕರ್ಕೊಂಡೋಗಿ ಅವ್ರನ್ನ ಇಲ್ಲೇನು ಬೇಡ ಅಂತ ಹೇಳಿದ್ರಂತೆ ಅದಕ್ಕೆ ಅದರಂತೆ ನಾನು ಬೆಂಗಳೂರು ಕರ್ಕೊಂಬಂದು ನಾನು ಬಿಟ್ಟರು ಆದರೆ ಆಶ್ಚರ್ಯ ಆಗೋದೇನು ಅಂದರೆ ಇಂಟರ್ನ್ಯಾಷನಲ್ ಸುದ್ದಿ ಆಗಿದ್ದಂಥ ರಾಜ್ಕುಮಾರ್ ಮತ್ತು ಸಂಗಡಿಗರ ಅಪಾರಳ್ಳ ಎಸ್ ಎ ಗೋವಿಂದರಾಜ್ ಒಬ್ಬರೇ ಈ ರೋಡಿಗೆ ಬರ್ತಾರೆ ಆದರೂ ಅಲ್ಲಿ ಪೊಲೀಸ್ನವ್ರು ಇರಲ್ಲ ಇರೋಲ್ಲ ನಾನು ನೋಡೇ ಇಲ್ಲ ಪೊಲೀಸ್ನಲ್ಲಿ ಸೊ ಅಲ್ಲಿಂದ ನೀವು ಕಾರಲ್ಲಿ ಬೆಂಗ್ಳೂರಿಗೆ ಬರ್ತೀನಿ ಬೆಂಗಳೂರಿಗೆ ಬರ್ತೀನಿ ನೀವು ಪೊಲೀಸ್ನವರು ಅಂತ ನಿಮ್ಮ ಕಣ್ಣಿಗೆ ಕಾಣಿಸಿದ್ದು ಯಾವಾಗ ನಾನು ಮನೆಗೆ ಬಂದಾಗ ನಮ್ಮ ಮನೆ ಹತ್ರ ಪೊಲೀಸ್ ಇತ್ತು ಅಪ್ಪಾಜಿಯವರ ಮನೆ ಹತ್ರ ಅಲ್ಲೂ ನಮಗೆ ಗೊತ್ತಿಲ್ಲ ಹ್ಞೂ ಬಂದೆ ಅವಾಗ ನಮ್ಮ ಅಪ್ಪಾಜಿಯವ್ರ ತಮ್ಮ ವರದಾಡ್ನವರಿದ್ದರು ಅಮ್ಮ ಇದ್ದರು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಎಲ್ಲರೂ ನನ್ನ ಒಂಥರ ಹೆಂಗೆ ಅಂತಂದರೆ ಅಲ್ಲಿಂದ ಬಂದಿದ್ದಾನೆ ಅಲ್ಲಿಂದ ಬಂದಿದ್ದಾನೆ ಹೆಂಗಿದಾನು ಏನಿದನು ಅನ್ನೋ ಥರ ಪ್ರತಿಯೊಬ್ಬರಿಗೂ ನಮ್ಮ ಮನೆಯವ್ರಂತೂ ನಾನು ಫೇಸೇ ಮಾಡ್ತಾಯಿಲ್ಲ ಅವಳಿಗೆ ಇರೋ ಭಯ ಸರಿ ಏನು ವರದಣ್ಣವರು ಅವಳಿಗೆ ಏನಂದರೆ ಒಂದು ಕಡೆಯಿಂದ ಒಬ್ಬರೇ ಬಂದಿರೋದು ಒಂದು ಮನಸ್ಸು ಆಮೇಲೆ ಅಪ್ಪಾಜಿ ಬೇರೆ ಅಪ್ಪಾಜಿ ಅಲ್ಲೇ ಇದೆ ಇವರು ಮಾತ್ರ ಬಂದಿರೋದು ಅವ್ಳ ಮನಸಲ್ಲಿದೆ ಸರಿ ವರ್ಧವ್ರು ಬಂದು ಕೂತ್ಕೊಂಡು ಏನಪ್ಪ ಏನಪ್ಪ ಸಮಾಚಾರ ಅಲ್ಲಿ ಏನೇನು ಆಯ್ತು ಎಲ್ಲ ನನ್ನ ಮಾಮೂಲಿ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೆ ಇವರು ಆವಾಗ ಇವ್ರನ್ನ ಕರೆಸಿದ್ರು ನಮ್ಮ ಕೆಂಪಯ್ಯ ಸಾಹೇಬ್ರನ್ನ ಕರೆಸಿದ್ರು ಇಮಿಡಿಯೇಟ್ಲಿ ಕೆಂಪಯ್ಯನವ್ರು ಬಂದರು ಆಮೇಲೆ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಬಂದರು ಸಾರಾಗೋವಿಂದನೂ ಬಂದರು ಎಲ್ಲರೂ ಬಂದು ಕೂತ್ಕೊಂಡು ಹಿಂಗೆಲ್ಲ ಏನೇನಾಯಿತು ಹೆಂಗಾಯಿತು ಏನಾಯಿತು ಅನ್ನೋದ್ರ ಬಗ್ಗೆ ಹಿಂಗೆ ಹಿಂಗೆ ಆಗಿದೆ ಹಿಂಗಾಗಿ ಈ ಥರ ಹೇಳಿ ಕಳಿಸಿದ್ದಾನೆ ನನಗೆ ಈ ಥರ ಮಾಡಿದ ನನಗೆ ಅಂಥೇಳಿ ಏನು ಹೇಳಿ ಕಳಿಸಿದ ಅದೇ ಇಲ್ಲಿ ಏನಿಲ್ಲ ಇಲ್ಲೆಲ್ಲ ಯಾವ ತೊಂದರೆನೂ ಇಲ್ಲ ಎಲ್ಲ ಸರಿಯಾಗೇ ಇದೆ ಆದಷ್ಟು ಬೇಗ ಅಣ್ಣವ್ರನ್ನೂ ನಾನು ಕಳಿಸ್ಕೊಟ್ಬಿಡ್ತೀನಿ ಅಂತ ಹೇಳ ಇಷ್ಟು ಹೇಳಿ ಕಳಿಸಿದ್ದಾನೆ ನೀವು ಹೋಗಿ ಅಂತ ಅಂತೇಳಿದ್ ಅದಕ್ಕೆ ನಾನು ಬಂದು ಹೇಳ್ತಾ ಇದ್ದೀನಿ ಅಂತ ನಾನು ಹೇಳಿದೆ ಅದಾದಮೇಲೆ ಇಮ್ಮಿಡಿಯೇಟ್ಲಿ ಬೆಳಗ್ಗೆ ನಾನು ಒಂದು ನಿಮಿಷ ನಾನು ನಮ್ಮ ಮನೆಗೆ ಹೋಗಬೇಕು ಅಂತೇಳಿದೆ ಮನೆಗೆ ಹೋದೆ ನಮ್ಮ ಮನೆಯಿಂದ ನಾನು ಮಾಡಿಕೊಂಡು ಇಮ್ಮಿಡಿಯೇಟ್ಲಿ ಸಾಬ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಸಿ ಎಂ ಮನೆಗೆ ಎಸ್ ಮನೆಗೆ ನನ್ನ ಕರ್ಕೊಂಡು ಭಾನೂನು ರಾಮ್ಕುಮಾರ್ ಜೊತೇಲಿ ಬಂದರು ಅವರು ನಾನು ಮನೆಗೆ ಹೋದ ತಕ್ಷಣ ಎಸ್ ಎಮ್ ಕೃಷ್ಣ ಏನು ಮಾಡಿಬಿಟ್ರು ಯಾರನ್ನೂ ಒಳಗಡೆ ಬಿಡಲಿಲ್ಲ ಅವರು ಡೈನಿಂಗ್ ಹಾಲ್ನಲ್ಲಿ ನಾನು ಎಸ್ ಎಂ ಕೃಷ್ಣ ಸಾಹೇಬರು ಅವ್ರ ಮಿಸಸ್ ಪ್ರೇಮ ಅವರು ಮೂರೇ ಜನ ಬಾಗ್ದಾಗ್ಬಿಟ್ಟು ಅವ್ರು ಆರ್ಡ್ರ್ ಯಾರು ಒಳಗಡೆ ಬಿಡಬೇಡ ತಿಳಿ ಕೂತ್ಕೊಂಡು ಮಾತಾಡಿದ್ರು ಹೇಳಿ ಗೋವಿಂದರಾಜ್ ಏನೇನು ಆಗಿದೆ ಹೆಂಗೆ ಏನೇನು ಮಾಡಿ ನಾನು ಏನು ಮಾಡಬೇಕು ನಾನು ಹೇಳಿ ಸರ್ ಹಿಂಗೆ ಹಿಂಗೆ ಆಗಿದೆ ಈ ಥರ ಆಗಿದೆ ಸರಿ ನೀವು ತಲೆ ಕೆಡಿಸ್ಕೋಬೇಡಿ ನಾವು ಆಯಿತು ಮಾಡೋಣ ಅವನು ಹೇಳಿದ್ದ ಹೋಗಿ ಎಸ್ ಎಂ ಕೃಷ್ಣ ಅವರಿಗೆ ನಾನು ಹೇಳ್ದಂಗೆ ನೀವು ಹೇಳಿ ಏನು ತೊಂದರೆ ಇಲ್ಲ ಚೆನ್ನಾಗಿ ಬೇರೆ ಬಿಡಿ ಒಂದು ಏನೇನೋ ಇತ್ತು ಸಮಾಚಾರಗಳು ಅದೆಲ್ಲ ಏನೇನು ಬೇಕು ಅಂತ ನಾನು ಸಾಹೇಬ್ರ ಹತ್ರ ನಾನು ಮಾತಾಡಿದೆ ಆಯಿತು ಬಿಡಿ ನಾನು ಅದರಲ್ಲಿ ರೆಡಿ ಮಾಡೋಣ ನೀವು ತಲೆ ಕೆಡ್ಸ್ಕೋಬೇಡಿ ಅಂತೇಳಿ ಬಿಗಿನಿಂಗಿಂದ ಅವ್ನು ಕ್ಯಾಶಲ್ಲಿ ಬಾಡಿ ಮಾಡಿ ಕಳಿಸ್ತಾನೆ ಇದನ್ನಲ್ಲ ಅದೇನು ವಸ್ತೇನಲ್ಲಿ ಇರಲಿಲ್ಲ ಅವನ ಆಫರ್ಸ್ ಕಳಿಸಿ ಅಂತೇಳಿ ಅವನ ಆಫರ್ಸ್ಗಳು ತುಂಬಾ ಇತ್ತು ಅದೇ ಒಂದು ಒಳ್ಳೆಯವರ ಸಲಹೆ ಅನ್ನೋದು ಈ ನಮ್ಮ ತಮಿಳ್ ಭಾಷೆನ ನಮ್ಮ ಹಾಂ ಪ್ರತಿಮೆನ ಬಟ್ ನಮಗನ್ನಿಸ್ತಾ ಇದೆ ಅವ್ನು ಅದಕ್ಕಿಂತ ಬೇರೆ ಅವ್ನಿಗೆ ಏನಕ್ಕೆ ಏನು ಕಷ್ಟಗಳಿತ್ತೋ ಅದನ್ನು ಮಾಡಿಸ್ಕೊಳ್ಳಿಕ್ಕೆ ಅವ್ನು ಈ ಥರ ಮಾಡಿದ್ನ ಅದು ಅದಕ್ಕೋಸ್ಕರ ಮಾಡಿದ್ನ ಅನ್ನೋದು ನಮಗಿನ್ನೂ ತೀರ್ಮಾನನೇ ಆಗಿಲ್ಲ ನಮ್ಮ ಮನಸ್ಸಲ್ಲಿ ಆ ಟೈಮ್ ಇದ್ದಾಗ್ಲೂ ಕೂಡ ಏ ಬಂದೆ ಸಾಹೇಬ್ರು ಹಿಂಗೆ ಹೇಳಿದ್ರು ತಾಯ್ದು ಬಿಡಿ ಏನು ಬೇಕು ಮಾಡೋಣ ಸೊ ಇದಾಗಿ ಒಂದು ಎರಡು ದಿವಸ ಆದಮೇಲೆ ನನ್ನ ಹತ್ರ ಈ ಬಾನುನು ರಾಮ್ಕುಮಾರ್ ಅವರು ಬಂದರು ಮನೆಗೆ ಬಂದರು ಅಮ್ಮನತ್ರ ನಾನು ಇದ್ದೆ ಬಂದು ಹೇಗಾದರೂ ಮಾಡಿ ನಮ್ಮನ್ನ ಎಸ್ ಎಮ್ ಅವ್ರನ್ನ ಮೀಟ್ ಮಾಡಿಸಿ ಅವರು ನಮಗೆ ಅಪಾಯಿಂಟ್ಮೆಂಟೇ ಇಲ್ಲ ಅಂತ ಕೇಳಿಕೊಂಡ್ರು ಸರಿ ಅಮ್ಮ ಏನಂದ್ರು ಇಲ್ಲ ನಾವು ಏನು ಹೇಳೋಕ್ಕಾಗತ್ತೆ ಅವ್ರಿಗೆ ನೀವು ಇಲ್ಲ ನಾವು ಅವ್ರ ತಗೇನೋ ಮಾತಾಡ್ಕೊಳ್ತೀವಿ ನಾನು ಹೇಳಿದೆ ಆಯಿತು ನೋಡೋಣ ಕರ್ಕೊಂಡು ಹೋಗೋಣ ಅಂಥೇಳಿ ನಾನು ನಾನೇ ಎಸ್ ಎಮ್ ಕೃಷ್ಣವ್ರನ್ನ ಹತ್ರ ಮಾ ಅವರು ಪಿ ಎಗೆ ಫೋನ್ ಮಾಡಿದ್ದ ಬನ್ನಿ ಗೋವಿಂದರಾಜ್ ಅಂತಂದರು ನಾನು ಬಾನು ರಾಮ್ ಹೋದ್ವಿ ಹೋಗಿ ಅವ್ರಿಗೆ ಏನೋ ಡಿಸ್ಕಸ್ ಮಾಡಿದ್ರು ಏನೇನು ಆಯ್ತು ಏನು ಮಾಡಬೇಕು ಹಿಂಗೆ ಮಾಡಬೇಕು ಮಾಡಿಕೊಂಡು ಬಟ್ ಆಲ್ರೆಡಿ ಅವ್ರಿಗೆ ಅವ್ರ ಅವ್ರಿಗೆ ಕಾಂಟ್ಯಾಕ್ಟ್ ಇದೆ ಭಾನುವರೆಗೂ ಅವ್ರಿಗೆಲ್ಲ ಅಲ್ಲಿಂದ ಮೊಬೈಲ್ ಆಲ್ರೆಡಿ ಮೊಬೈಲ್ ಸ್ಟಾರ್ಟ್ ಆಗಿದೆ ಅಲ್ಲಿ ಹ್ಞೂ ಸರಿ ಅದಾಯಿತು ಏನು ಮಾತಾಡ್ಕೊಂಡ್ರು ಅದು ಮಾತಾಡಿದ್ರು ಆಮೇಲೆ ನಾವು ಡೈಲಿ ನಾನು ಭಾನು ರಾಮ್ಕುಮಾರ್ ಮೂರು ಜನ ಮೀಟ್ ಮಾಡ್ತಾ ಇದ್ವಿ ಒಂದು ನಾಲ್ಕೈದು ದಿವಸ ಮೀಟ್ ಮಾಡಿ ಏನು ಮಾಡಬೇಕು ಹ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ತಾಯಿತ್ತು ಆಮೇಲೆ ಸರಿ ನಾನು ಕೂಡ ಮೊಬೈಲ್ನಲ್ಲಿ ವೀರಪ್ಪ ಹತ್ರ ಮಾತಾಡಿದೆ ನಾನು ಈ ಥರ ನನಗೂ ಕೇಳಿದೆ ವೀರಪ್ಪನ ನಾನು ಮತ್ತೆ ಬರಬೇಕು ಅಂತಿದ್ದೀನಿ ಅಂತ ಅಯ್ಯೋ ನೀನು ಬರಬೇಡ ಯಾಕೆ ಬರ್ತೀಯಾ ನಾನು ಕಳಿಸ್ಕೊಡ್ತೀನಿ ಜೊತೆ ಮಾತಾಡಿದ್ರಿ ಫೋನಲ್ಲಿ ಇಲ್ಲ ಅಣ್ಣನ ಜೊತೆ ಮಾತಾಡಲ್ಲ ವೀರಪ್ಪ ಹತ್ರ ಮಾತ್ರ ಮಾತಾ ಸ್ಟಿಕ್ ಮಾತ್ರ ನಮಗೆ ಫೋನ್ ಕೊಟ್ರು ಅಷ್ಟೇ ಎಷ್ಟು ನಿಮಿಷ ಮಾತಾಡ್ಬೋದಾಗಿತ್ತು ಏನು ಒಂದು ಎರಡು ನಿಮಿಷ ಮಾತ್ರ ಇರ್ಬೋದು ನಾನು ಅಷ್ಟೇ ಕಟ್ ಮಾಡ್ತೀನಿ ಅವನೇ ಕಟ್ ಮಾಡೋದ್ಮೇಲೆ ಇವರು ಸಾಕು ಅಂತ ಇಸ್ಕೊಂಡ್ರು ಏನೋ ನನಗೂ ನಾನು ಕೇಳಿದೆ ನಾನು ಮತ್ತೆ ಇಲ್ಲಿ ಇಲ್ಲಿಗೆ ಬಂದಿದ್ದೀನಿ ನಾನು ಅಲ್ಲಿಗೆ ಬರಬೇಕು ಅಂತಿದ್ದೀವಿ ಅಂತ ಹೋಗೋಣ ನಡೀರೋಣ ಅಂತ ಹೋಗೋಣ ಬನ್ನಿ ಸರ್ ಅಂದೆ ನಾನು ಅಲ್ಲಿಗೆ ಅಲ್ಲಿ ಸ್ವಲ್ಪ ಪೋಸ್ಟ್ ಮಾಡಿದ್ರು ಬೇಡ ಬೇಡ ನೀವು ಹೋಗೋದು ಬೇಡ ಅವನು ಬೇಡ ಅಂದ್ಬಿಟ್ಟು ಅಲ್ಲಿಂದ ಏನು ಬರೋದು ಬೇಡಪ್ಪ ನಾ ಕಳಿಸ್ಕೊಡ್ತೀವಿ ಆದರೆ ತಮಿಳ್ನಾಡಿನಲ್ಲೇ ಆತ ಇದ್ದ ಇದ್ದು ಮಾಡಿದರೆ ತಮಿಳ್ನಾಡು ಇತ್ತು ಅದು ಏನು ಅದು ನಮಗಂತೂ ಗೊತ್ತಾಗ್ತಿರ್ಲಿಲ್ಲ ವೀರೇಶ್ ಅವರೇ ಅದು ಏನು ಮಾಡ್ತಿದ್ರು ಹೆಂಗೆ ಹೆಂಗೆ ನಡೀತೋತಿದ್ರು ನಮಗಂತೂ ನ ಏನೇ ಅವರು ಡಿಸ್ಕಷನ್ ಮಾಡೋದಲ್ಲಿ ಅವ್ರ ಹತ್ರ ಮಾತಾಡಲಿ ಗೋಪಾಲ ಹತ್ರ ಮಾತಾಡೋದಾಗಲಿ ಮಧ್ಯದಲ್ಲಿ ನಮಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇರ್ತಿರ್ಲಿಲ್ಲ ಅವ್ರು ಎಲ್ಲೋ ಒಂದು ಕಡೆ ಮಾತಾಡ್ಕೊಂಡು ಬರೋರು ನಮ್ಮ ಹತ್ರ ಕೂತ್ಕೊಂಡು ಎರಡು ನಿಮಿಷ ಮಾತಾಡ್ಕೊಂಡು ಹೋಗೋರು ಅಷ್ಟೇ ಅವ್ರೇನು ಡಿಸ್ಕಸ್ ಮಾಡ್ತಿದ್ರು ಏನು ಮಾಡಿದ್ರು ನಮಗಂತೂ ಏನೂ ಗೊತ್ತಾಗ್ತಿರ್ಲಿಲ್ಲ ನಡೀತಾ ಇತ್ತು ಹೌದು ಹೌದೌದು ಹೌದು ಅವರ ಒಂದು ಇನ್ಸ್ಟ್ರಕ್ಷನ್ ಇತ್ತು ಅವರು ಪಾಪ ಅವರು ಯಾವ ಥರ ನಮ್ಮನ್ನ ಕರ್ಕೊಂಡ್ಬರ್ಬೇಕು ಅನ್ನೋ ಉದ್ದೇಶನೇ ಜಾಸ್ತಿ ಅವ್ರಿಗಿದ್ದು ನಾನು ನಾನು ಅಪ್ಪಾಜಿ ಬರೋಕ್ಕಿಂತ ಮುಂಚೆನೂ ಕೂಡ ನಾನು ಚೆನ್ನೈಗೆ ಹೋಗಿದ್ದೀನಿ ಚೆನ್ನೈಗೆ ಹೋಗಿ ನಡುಮಾರನ ಮನೆಗೆ ಹೋಗಿದ್ದೀನಿ ನಾನು ಅಂಬರೀಷ್ ಅವರು ನನ್ನ ಕರ್ಕೊಂಡು ಹೋಗಿದ್ದರು ಹ್ಞೂ ರಜನಿಕಾಂತ್ ಅವ್ರ ಮನೆಗೆ ಹೋಗಿದ್ದೆ ಚ ನಡುಮಾರನವ್ರ ಮನೆಗೆ ಹೋಗಿದ್ದೆ ಗೋಪಾಲ್ ಅವ್ರನ್ನ ಮೀಟ್ ಮಾಡಿದ್ದೆ ನಾನು ಹೋಗಿ ಅವ್ರ ಆಫೀಸಲ್ಲಿ ಅಪ್ಪಾಜಿ ಬರೋಕ್ಕಿನ್ನೂ ಒಂದು ನಾಲ್ಕೈದು ದಿವಸ ಇದ್ದೆ ಅಂದಂಗೆ ನಾನು ಚೆನ್ನೈಗೆ ಹೋಗಿ ಅಂಬರೀಷ್ ಅವರು ನನ್ನ ಕರ್ಕೊಂಡು ಹೋದರು ಜೊತೆಯಲ್ಲಿ ಕರ್ಕೊಂಡೋಗಿ ಅವ್ರನ್ನೆಲ್ಲ ಮೀಟ್ ಮಾಡಿಸ್ಕೊಂಡು ನಡ ಗೋವಿಂದ ಕೂಡ ಬಂದರು ಆ ಟೈಮಲ್ಲಿ ನಡುಮಾರನ ಮನೆಗೆ ಹೋದಾಗ ಎಲ್ಲ ನಾವೆಲ್ಲ ಹೋಗಿ ನಡುಮಾರ ಹತ್ರ ಮಾತಾಡಿಕೊಂಡು ಬಂದ್ವಿ ನಾವು ಬಟ್ ಇಲ್ಲಿ ಒಂದು ಸುದ್ದಿ ಆಗಿರೋದು ಏನು ಅಂತ ಅಂದರೆ ವೀರಪ್ಪನೇ ನಿಮ್ಮನ್ನೆಲ್ಲ ಸ್ವಲ್ಪ ದಿವಸ ಅದು ಇದು ನಾಗಪ್ಪನ ಇನ್ಸಿಡೆಂಟ್ ಒಂದು ಇದೆಯಲ್ಲ ವೀರೇಶ್ ಅವರೇ ನಾಗಪ್ಪನ ಇನ್ಸಿಡೆಂಟ್ ಆಗಿಲ್ಲ ಅಂದಿದ್ದರೆ ನಾವು ಈಜಾಗಿ ಎಲ್ಲರೂ ಒಂದು ತ್ರೀ ಫೋರ್ ಡೇಸಲ್ಲಿ ನಾವು ಬೆಂಗಳೂರು ಬ ಎಲ್ಲರೂ ಬಂದ್ಬಿಡ್ತಾ ಇದ್ವಿ ಇದು ಒಂದು ಫಿಕ್ಸ್ ಆಗಿದ್ದಂಥ ಒಂದು ಮಾತಲ್ಲಿ ಇವು ಈ ಒಂದು ಇನ್ಸಿಡೆಂಟ್ ಆದಮೇಲೆ ಹೇಗೆ ನಮ್ಮದು ಪೋಸ್ಟ್ ಬಂದಾಗ್ಬಿಡ್ತೀವಿ ಇಲ್ಲ ಅಂದರೆ ನಾವೆಲ್ಲ ಬರೋಕ್ಕೆ ರೆಡಿ ಇದ್ವಿ ಅವರು ಎಲ್ಲ ಏನೋ ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಗೆ ಬಂದು ನಮ್ಮನ್ನ ಕಳ್ಸಿಕೊಡೋಕೆ ರೆಡಿ ಮಾಡಿದ್ರು ಅಟ್ಲೀಸ್ಟ್ ನಾವು ಅಕ್ಟೋಬರ್ಗೆ ಫಸ್ಟ್ ವೀಕಲ್ಲಿ ನಾವು ಇದ್ವಿ ಎಲ್ಲ ಈ ಇನ್ಸಿಡೆಂಟ್ ಆಗಿಲ್ಲ ಅಂದಿದ್ರೆ ಆ ಇನ್ಸಿಡೆಂಟ್ ಆಗಲಾಗಿ ಅಗೇನ್ ನಮಗೊಂದು ಅಗೇನ್ ಒಂದು ಫಾರ್ಟಿ ಡೇಸ್ ಮುಂದೆ ಕೊಟ್ಟು ಒಂದು ಮೂವತ್ತು ದಿವಸ ಅಲ್ಲಿ ಏನು ನಡೀತು ಅಂತ ನನಗೆ ಅದು ನನಗೆ ನಾಗೇಶನ್ನೇ ಕೇಳಬೇಕು ನೀವು ಅವನು ತಾನೇ ಇದ್ದಿದ್ದಲ್ಲಿ ನೀವು ಅವನ್ನೇ ಕೇಳಬೇಕು ಏನೇನಾಯ್ತು ಹೆಂಗಾಯಿತು ಅಂತೇಳಿ ಯಾಕೆಂದ್ರೆ ನಾನು ಹೇಳೋದಕ್ಕಿಂತ ಅವನು ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ